ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ಎಂಟು ಈ ಸಂಸ್ಥೆಗಳಲ್ಲಿ ಇರುವ ಯಾವುದಾದರೂ ದೇವರ ಮಕ್ಕಳು ಅವರ ಗುಲಾಮಗಿರಿಯನ್ನು ಗ್ರಹಿಸದೇ ಹೋಗಲು ಕಾರಣ ಅವರು ತಮ್ಮ ಸ್ವತಂತ್ರವನ್ನು ಉಪಯೋಗಿಸುವ ಪ್ರಯತ್ನ ಮಾಡುತ್ತಿಲ್ಲ ಎಂಬುದೇ ಯಾಕೆಂದರೆ ಅವರು ಚಟುವಟಿಕೆಯುಳ್ಳ ಮನೆ ವಾರ್ತೆಯವರು ನಿಷ್ಠಾವಂತ ಕಾವಲುಗಾರರು ಆಗಬೇಕಿರುವಲ್ಲಿ ಅವರು ಇನ್ನೂ ತಮ್ಮ ಕಾವಲುಗಾರನ ಹುದ್ದೆಯಲ್ಲಿ ನಿದ್ರೆ ಮಾಡುತ್ತಿದ್ದಾರೆ ಒಂದು ತೆಸಲೋನಿಕಾ ಐದನೇ ಅಧ್ಯಾಯ ಐದು ಆರು ವಚನಗಳು ಅವರುಗಳು ಎಚ್ಚೆತ್ತುಕೊಳ್ಳಲಿ ಮತ್ತು ತಮ್ಮಲ್ಲಿರುವುದೆಂದು ತಿಳಿದಿರುವ ಸ್ವಾತಂತ್ರ್ಯವನ್ನು ಉಪಯೋಗಿಸಲು ಪ್ರಯತ್ನಿಸಲಿ ಅವರು ತಮ್ಮ ಸಂಗಡಿಗರ ಆರಾಧಕರುಗಳಿಗೆ ತಮ್ಮ ಪಂಥಗಳು ದೇವರ ಯೋಜನೆಯನ್ನು ತಿಳಕೊಳ್ಳಲು ಎಲ್ಲಿ ಕಡಿಮೆ ಆಗಿದೆ ಅವರು ಅದರಿಂದ ಎಲ್ಲಿ ಹಾದಿ ತಪ್ಪಿ ವಿರುದ್ಧ ದಿಕ್ಕಿನಲ್ಲಿ ಓಡುತ್ತಾ ಇದ್ದಾರೆಂಬುದನ್ನು ತೋರಿಸಲಿ ಮತ್ತು ಯೇಸು ಕ್ರಿಸ್ತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಬೇಕಾಗಿತ್ತು ಮತ್ತು ಹರಿದು ಬರುವ ಈ ಸತ್ಯವು ಮತ್ತು ಆಶೀರ್ವಾದವು ಸೂಕ್ತ ಸಮಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಾಕ್ಷಿ ಕೊಡುವುದು ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರುವ ಸಮಯದಲ್ಲಿ ಪುನರ್ವಶದ ಆಶೀರ್ವಾದಗಳು ಎಲ್ಲ ಮಾನವ ಕುಲದವರಿಗೂ ಹರಿದು ಬರುವುದು ಎಂಬುದನ್ನು ತೋರಿಸಲಿ ಮುಂದುವರೆದು ಅವರು ಸುವಾರ್ತಾ ಸಭೆಯ ಎಲ್ಲಾ ಕರೆಯನ್ನು ಸಭೆ ಎಂಬ ದೇಹದಲ್ಲಿನ ಅವರ ಸದಸ್ಯತ್ವದ ಕಠಿಣ ಷರತ್ತುಗಳನ್ನು ಮತ್ತು ಸೂಕ್ತ ಸಮಯದಲ್ಲಿ ಈ ಮೀಸಲಾದ ಜನರನ್ನು ಅವರು ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡುವಂತೆ ಆತನ ಹೆಸರಿನಲ್ಲಿ ಮೇಲೆತ್ತುವ ಸುವಾರ್ತಾ ಯುಗದ ವಿಶೇಷ ನಿಯೋಗವನ್ನು ತೋರಿಸಲಿ ಈ ರೀತಿಯಲ್ಲಿ ತಮ್ಮ ಸ್ವತಂತ್ರವನ್ನು ಈ ದಿನದ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಬೋಧಿಸಲು ಪ್ರಯತ್ನಿಸಿದರೆ ಅವರು ಸಮಗ್ರ ಸಭೆಯವರನ್ನು ಪರಿವರ್ತನೆ ಮಾಡುವುದರಲ್ಲಿಯೋ ಅಥವಾ ವಿರೋಧ ಅಲೆ ಎಬ್ಬಿಸುವುದರಲ್ಲಿಯೋ ಜಯಶಾಲಿಗಳಾಗುತ್ತಾರೆ ಅವರು ಖಂಡಿತವಾಗಿ ನಿಮ್ಮನ್ನು ತಮ್ಮ ಸಭಾ ಮಂದಿರಗಳಿಂದ ಹೊರಹಾಕುತ್ತಾರೆ ಮತ್ತು ನಿಮ್ಮ ಸಹವಾಸದಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುತ್ತಾರೆ ಮತ್ತು ಕ್ರಿಸ್ತನ ಸಲುವಾಗಿ ನಿಮ್ಮ ಬಗ್ಗೆ ಎಲ್ಲಾ ವಿಧವಾದ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸುತ್ತಾರೆ ಹಾಗೆ ಮಾಡುವಾಗ ಸಂದೇಹವಿಲ್ಲದೆ ಖಂಡಿತವಾಗಿ ಅನೇಕರು ಅವರು ಇದನ್ನೆಲ್ಲ ದೇವರ ಸಲುವಾಗಿ ಮಾಡುತ್ತಿದ್ದಾರೆಂದು ಭಾವಿಸುತ್ತಾರೆ ಆದರೆ ನೀವು ಆ ರೀತಿ ನಂಬಿಗಸ್ಥರಾಗಿರುವಾಗ ಯಹೋವನ ಮಾತಿಗೆ ಭಯಪಡುವವರೇ ಆತನ ಮಾತನ್ನು ಕೇಳಿರಿ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿದ ಸಂಬಂಧಿಗಳು ಯಹೋವನು ಮಹಿಮೆ ಪಡಲಿ ನಿಮಗಾಗುವ ಉತ್ಸಾಹವನ್ನು ನೋಡೋಣ ಎಂದು ಹೇಳಿದ್ದಾರಲ್ಲ ಅವರಿಗಿಂತಲೂ ಅವಮಾನವಾಗುವುದು ಎಂಬ ಏಷಾಯ ಅರವತ್ತಾರು ಐದರ ಅಮೂಲ್ಯ ವಾಗ್ದಾನವು ನಿಮ್ಮನ್ನು ಸಾಂತ್ವನಗೊಳಿಸುವುದು ಮತ್ತು ಮನುಷ್ಯಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿದರೆ ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದುಹಾಕಿದರೆ ನೀವು ಧನ್ಯರು ಆ ದಿನದಲ್ಲಿ ಸಂತೋಷ ಪಡಿರಿ ಕುಣಿದಾಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳಕೊಳ್ಳಿರಿ ಈ ಜನರ ಪಿತೃಗಳು ಪ್ರವಾದಿಗಳಿಗೂ ಹಾಗೆಯೇ ಮಾಡಿದರು ಲೂಕ ಆರು ಇಪ್ಪತ್ತೆರಡರಲ್ಲಿ ಅಮೂಲ್ಯ ಆಶೀರ್ವಾದಗಳಲ್ಲಿ ಹೆಚ್ಚಾದ ಸಮಾಧಾನವನ್ನು ಪಡೆಯುತ್ತೀರಿ ಆದರೆ ಅಯ್ಯೋ ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು ನೀವು ಯಾರೊಂದಿಗೆ ಒಂದು ಸಭೆಯಾಗಿ ಆರಾಧಿಸುತ್ತಿದ್ದೀರೋ ಅವರೆಲ್ಲರೂ ಭಕ್ತರಾಗಿರುವುದಾದಲ್ಲಿ ಎಲ್ಲರೂ ಗೋಧಿಯಾಗಿದ್ದಲ್ಲಿ ಅವರಲ್ಲಿ ಹಣಜಿಗಳು ಇಲ್ಲವಾದಲ್ಲಿ ನೀವು ಸುಗ್ಗಿಯ ಸತ್ಯವನ್ನು ಸಂತೋಷವಾಗಿ ಸ್ವೀಕರಿಸುವುದಾದರೆ ನೀವು ಅಸಾಧಾರಣ ಅಪೂರ್ಣ ಜನರನ್ನೇ ಸೇರಿದ್ದೀರಿ ಇಲ್ಲವಾದಲ್ಲಿ ಹಣಜಿಗಳನ್ನು ಗೋಧಿಯಿಂದ ಪ್ರತ್ಯೇಕಿಸುವ ಪ್ರಸ್ತುತ ಸತ್ಯವನ್ನು ಎದುರು ನೋಡಿರಿ ಹಾಗೂ ಈ ಸತ್ಯವನ್ನು ಪ್ರಸ್ತುತಪಡಿಸುವ ನಿಮ್ಮ ಭಾಗದ ಕೆಲಸವನ್ನು ನಿರ್ವಹಿಸುವಾಗ ಬೇರ್ಪಡಿಸುವಿಕೆಯು ನೆರವೇರುತ್ತದೆ ನೀವು ಜಯಿಸುವ ಭಕ್ತರುಗಳಲ್ಲಿ ಒಬ್ಬರಾಗಿರುವುದಾದರೆ ನೀವೀಗ ಕೊಯ್ಲುಗಾರರುಗಳಿಗೆ ಒಬ್ಬರಾಗಿ ಸತ್ಯವೆಂಬ ಕುಡುಗೋಲನ್ನು ಹಾಕಬೇಕು ಕರ್ತನಿಗೆ ನಿಷ್ಠೆಯುಳ್ಳವರಾದರೆ ಸತ್ಯ ಮತ್ತು ಮಹಿಮೆಯಲ್ಲಿ ಆತನೊಂದಿಗೆ ಜೊತೆ ಬಾಧ್ಯಸ್ಥಿಕೆ ಅರ್ಹರಾಗಿರುವುದಾದರೆ ನೀವು ಎಷ್ಟೇ ಹೊರಹಾಕಲ್ಪಟ್ಟಿದ್ದರೂ ಸಹಜವಾಗಿ ಲೋಕದಲ್ಲಿ ಸರಾಗವಾಗಿ ನುಸುಳುವವರಾಗಿದ್ದರೂ ಸ್ವಾಭಾವಿಕವಾಗಿ ಪ್ರಪಂಚದ ಮೂಲಕ ನಿರ್ವಿಘ್ನರಾಗಿ ಪ್ರಸ್ತುತ ಸುಗ್ಗಿಯ ಕಾರ್ಯದಲ್ಲಿ ನೀವು ಮುಖ್ಯ ಕೊಯ್ಲುಗಾರನೊಂದಿಗೆ ಹಂಚಿಕೊಳ್ಳುವಲ್ಲಿ ಸಂತೋಷಿಸುತ್ತೀರಿ ಎಂಬುವಂಥದ್ದೇ